ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸುತ್ತೇನೆ. ಬಹಳ ಸಂತೋಷವಾದ ವಾತಾವರಣ. ನಾನು ಪ್ರತಿ ಬಾರಿ ಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮಕ್ಕೆ ಬಂದಾಗ ಇನ್ನೊಂದನ್ನು ಹೇಳ್ಕೊಳ್ಳೋದಿದೆ. ಇಷ್ಟು ಬೆಳ್ಳಂ ಬೆಳಗ್ಗೆ ಇಡೀ ನಾಡಿನಲ್ಲಿ, ಬಹುಶಃ ನಾನು ಇಡೀ ದೇಶದಲ್ಲಿ ತಿಳಿದ್ರೂ ತಪ್ಪಾಗಲ್ಲ, ಯಾರಿಗಾದ್ರೂ ಇಷ್ಟು ಜನರನ್ನ ಸೂಜಿಗರಿನಂತೆ ಆಕರ್ಷಿಸುವ ಸಾಮರ್ಥ್ಯ ಇದೆ ಅಂತಂದ್ರೆ ಅದು ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಮಾತ್ರ. ಬರುವವರು ಯಾರು ಹಾಗಾಗೆ ಬಂದ್ಬಿಟ್ರಲ್ಲ, ಬೆಳಿಗ್ಗೆ ಇಲ್ಲಿ ಬರೋಕ್ಕಿಂತ ಮುಂಚೆ ಪೂಜೆ ಮುಗಿಸ್ಕೊಂಡು ನಮ್ಮೆಲ್ಲ ವ್ರತ ನಿಯಮಗಳನ್ನು ಮುಗಿಸ್ಕೊಂಡೇ ಇಲ್ಲಿ ಬಂದು ಈ ಪ್ರವಚನವನ್ನ ಕೇಳುವಂತ ಬರೀ ದೇಶದಲ್ಲಿ ಮತ್ತೆಲ್ಲೂ ನೋಡ್ಲಿಕ್ಕೆ ಸಿಗಲ್ಲ, ಅದು ಅವರ ಸಾನ್ನಿಧ್ಯದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುವಂತದ್ದು ಅಂತ ಬಹಳ ವೈಶಿಷ್ಟ್ಯಪೂರ್ಣವಾದ ಸಂಗತಿ. ಪ್ರತಿ ಬಾರಿ ಇದಕ್ಕೆ ಬರುವಾಗ್ಲೂ ಬಹಳ ಪ್ರೀತಿಯಿಂದ ಬರುವುದರ ಕಾರಣವೇ ಅದು. ಒಂದು ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯ. ಅನೇಕ ಬಾರಿ ಭಗವಂತನ ಬಗ್ಗೆ ಹೇಳ್ತಾ ಏನ್ ಹೇಳ್ತಾರೆ ಅಂದ್ರೆ, ಭಗವಂತ ಬೇಕಾಗಿಲ್ವಂತೆ, ಅವನ ಭಕ್ತರನ್ನು ನೋಡಿದ್ರೆ ಸಾಕಂತೆ. ಚೆನ್ನಾಗಿದೆ ಮಾತು, ಅವನ ಭಕ್ತರೇ ಭಗವಂತನಿಗಿಂತ ಬಹಳ ಮುಖ್ಯ ಅಂತ ಅನೇಕ ಬಾರಿ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ಇನ್ನೊಂದ್ ಕಡೆ ಹೇಳ್ತಾರೆ, ಭಗವಂತ ಬೇಡ, ಅವನ ನಾಮ ಇದ್ರೂ ಸಾಕು ಅಂತ. ಹಾಗೆ ಭಗವನ್ ನಾಮವನ್ನ ಹೃದಯದಲ್ಲಿ ಇಟ್ಕೊಂಡು ಅತ್ಯಂತ ಶ್ರದ್ಧೆಯಿಂದ ಬರುವಂತ ಇಷ್ಟೊಂದು ಭಕ್ತಾದಿಗಳನ್ನ ನೋಡೋದು ಜೀವನದ ಮಹಾಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಆ ತರದ ಜನರನ್ನ ಪದೇ ಪದೇ ನನ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋದು ನನ್ನ ಜೀವನದಲ್ಲಿ ನಾನು ಮಾಡಿರುವಂತ ಪುಣ್ಯ ಅಂತ ನಾನು ಖಂಡಿತವಾಗಿ ಭಾವಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮ ಈ ಕಾರಣಕ್ಕೋಸ್ಕರ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇದ್ರೆ ಭಾರತದ ಅತ್ಯಂತ ವೈಶಿಷ್ಟ್ಯವಾದ ಸಂಗತಿ ಏನಿದು, ಯಾವುದಕ್ಕೋಸ್ಕರ ನೀವು ಸೇರ್ತೀರಾ ಅಂತ ಕೇಳಿದ್ರೆ, ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ರಿಗೂ 100 ರೂಪಾಯಿ ನೋಟ್ ಕೊಡ್ತಾರೆ ಅಂತ ಹೇಳಿದ್ರೆ ಹಂಗೇನಿಲ್ಲ, ಇದು ಎಲೆಕ್ಷನ್ ಪೊಲಿಟಿಕ್ಸ್ ಅಲ್ವೇ ಅಲ್ಲ. ನಾವೆಲ್ಲರೂ ಯಾತಕ್ಕೆ ಬರ್ತಿದ್ದೀವಿ ಅಂತಂದ್ರೆ, ಒಂದು ಮಹತ್ವವಾದ ಉದ್ದೇಶಕ್ಕೋಸ್ಕರ ಬರ್ತಿದ್ದೀವಿ. ಇಲ್ಲಿ ಹಣಕ್ಕೆ ಬರ್ತಿಲ್ಲ, ಹೋಗ್ಬೇಕಾದ್ರೆ ಧಾನ್ಯ ಕೊಡ್ತಾರೆ ಅಂತ ಬರ್ತಿಲ್ಲ, ಅಥವಾ ಇಲ್ಲಿ ಬರೋದ್ರಿಂದ ನಮ್ಗೆ ಕೀರ್ತಿ ಸಿಗುತ್ತೆ ಅಂತ ಬರ್ತಿಲ್ಲ. ಆದ್ರೆ ಇಲ್ಲಿಗೆ ಬಂದು ವಾಪಸ್ ಹೋಗೋ ವೇಳೆಗೆ ನನ್ನ ಜ್ಞಾನ ವೃದ್ಧಿ ಆಗಿರುತ್ತೆ ಅಂತ ಬಂದಿರ್ತೀವಿ. ಏನ್ ವಿಶೇಷವಾದ ಸಂಗತಿ ನೋಡಿ, ಭಾರತ ಯಾವುದಕ್ಕೋಸ್ಕರ ತುಡಿತ ನಡೆಸುತ್ತೆ ಅಂತಂದ್ರೆ, ಯಾವುದಕ್ಕೋಸ್ಕರ ತುಡಿತಾ ಇದೆ ಅಂತಂದ್ರೆ, ಈ ಜ್ಞಾನಕ್ಕೋಸ್ಕರ ತುಡಿತಾ ಇದೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಬೇರೆ ಬೇರೆದಕ್ಕೋಸ್ಕರ ತುಡಿತಾ ಇರ್ತವೆ. ಅಮೆರಿಕನ್ರು ಹಣಕ್ಕೋಸ್ಕರ ತುಡಿತಾ ಇದ್ರೆ, ಯುರೋಪಿಯನ್ರು ಡಿಸಿಪ್ಲಿನ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾರೆ. ಆದ್ರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಯಾವಾಗ್ಲೂ ಜ್ಞಾನದ ಬಗ್ಗೆ ಮಾತಾಡ್ತಾ ಧರ್ಮದ ಕುರಿತಂತೆ ಚಿಂತನೆ ಮಾಡ್ತಾ ಇದ್ರೆ ಅದು ನಮ್ಮ ರಾಷ್ಟ್ರ ಮಾತ್ರ, ಇದು ಭಾರತದ ಕೇಂದ್ರ ಅಂತ ವಿವೇಕಾನಂದರು ಹೇಳ್ತಾರೆ. ಭಾರತದ ಕೇಂದ್ರ ಯಾವುದು ಅಂತಂದ್ರೆ ಅದು ಧರ್ಮ ಮಾತ್ರ, ಇದನ್ನ ಬಿಟ್ಟು ಮತ್ತೊಂದಿಲ್ಲ. ನೋಡಿ ಎಷ್ಟೊಂದು ಜನ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೋಸ್ಕರ ಇಷ್ಟು ಪ್ರಯತ್ನ ಪಡುವಂತ ಈ ವಾತಾವರಣ ಇದೆಯಲ್ಲ, ಇಷ್ಟು ಪ್ರಯತ್ನ ಎಷ್ಟು ವರ್ಷಗಳ ನಂತರ, 16,000 ವರ್ಷಗಳ ಈ ದೇಶದ ಪರಂಪರೆ, ಸುಮಾರು 1.5-2,000 ವರ್ಷಗಳ ಆಕ್ರಮಣದ ನಂತರವೂ ಕೂಡ ಹಿಂಗಿದೆ ಈ ದೇಶ. ನಾನು ಬಹಳ ಬಾರಿ ಅನ್ನಿಸ್ತಾ ಇರುತ್ತೆ, ಯೋಚನೆ ಮಾಡ್ತಿರ್ತೀನಿ, ನನ್ನ ಪೂರ್ವಜ ಯಾರು ಅಂತ ಕೇಳಿದ್ರೆ, ನನ್ನ ಹಿರಿಯರು ಯಾರು ಅಂತ ಕೇಳಿದ್ರೆ, ಜಗತ್ತಿನ ಅನೇಕ ರಾಷ್ಟ್ರಗಳು ಬೇರೆ ಬೇರೆ ಕಥೆ ಹೇಳ್ತವೆ. ನಾನು ಕೆಲವೊಂದು ರಾಷ್ಟ್ರಗಳ ಉಲ್ಲೇಖವೂ ಮಾಡಬಲ್ಲೆ. ನೀವು ಜಗತ್ತಿನ ಪಶ್ಚಿಮದ ರಾಷ್ಟ್ರಗಳಿಗೆ ಹೋಗಿ, ಪಶ್ಚಿಮ ದಿಕ್ಕಿನಲ್ಲಿ ಒಂದಷ್ಟು ರಾಷ್ಟ್ರಗಳಿವೆ. ಈ ರಾಷ್ಟ್ರ ಹೇಗಿದೆ ಅಂತಂದ್ರೆ, ಈ ರಾಷ್ಟ್ರದಲ್ಲಿ ಯಾರಾದ್ರೂ ಹುಡುಗರನ್ನ ಕರೆದು ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ ಎಷ್ಟು ಹೆಮ್ಮೆಯಿಂದ ಹೇಳ್ತಾರೆ ಗೊತ್ತಾ, ಜಗತ್ನಲ್ಲೆಲ್ಲ ಹೋಗಿ ಸಾಮ್ರಾಜ್ಯ ಕಟ್ಟಿ ಬಂದವರು ನಮ್ ಪೂರ್ವಜರು. ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ, ಜಗತ್ತಿನ ಜನರನ್ನ ನಾಶ ಮಾಡಿ, ಅವರು ಶತ್ರು ಚಿಂತೆ ಇಲ್ಲ, ನಮ್ಮ ಸಾಮ್ರಾಜ್ಯ ಇರಬೇಕು ಅಂತ ಭಾವಿಸಿಕೊಂಡು ಜಗತ್ತಿನ ಜನರನ್ನ ನಾಶ ಮಾಡಿ ಸಾಮ್ರಾಜ್ಯ ಕಟ್ಟಿದವರು. ಆದ್ರೆ ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಯಾರಾದ್ರೂ ಕೇಳಿದ್ರೆ ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ, ನಾವು ಸಿದ್ದೇಶ್ವರ ಸ್ವಾಮೀಜಿಯವರಂತ ಸಂತರನ್ನ ತೋರಿಸ್ತೀವಿ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತವರು ನಮ್ಮ ಪೂರ್ವಜರು ಅಂತ. ಏನ್ ಡಿಫರೆನ್ಸ್ ಇದೆ ನೋಡಿ, ಅವರು ಕೊಂದು ಕತ್ತು ಕತ್ತರಿಸಿ ರಕ್ತ ಹರಿಸಿದವರನ್ನ ಪೂರ್ವಜರು ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಟ್ರೆ, ನಾವು ಸಮಾಜವನ್ನ ಉದ್ಧರಿಸ್ಲಿಕ್ಕೋಸ್ಕರ ತಮ್ಮನ್ನ ತಾವು ಸವೆಸಿಕೊಂಡಂತ ಜ್ಞಾನಿಗಳನ್ನ ನಮ್ಮ ಪೂರ್ವಜರು ಅಂತ ಕರೀತೀವಿ, ತ್ಯಾಗಿಗಳನ್ನ ನಮ್ಮ ಪೂರ್ವಜರು ಅಂತ ಕರೀತೀವಿ. ನಾವು ತ್ಯಾಗಿಗಳ ವಿಚಾರಕ್ಕೆ ಬಂದಾಗ ಬಹಳ ಬರೀ ಹೈಯೆಸ್ಟ್ ಆದರ್ಶ, ಈ ದೇಶದ ಸನ್ಯಾಸಿಗಳಿಗೆ ಸಮನಾಗಿರುವಂತ ತ್ಯಾಗಿಗಳನ್ನ ಹುಡುಕೋದು ಕಷ್ಟ. ಯಾಕೆ ಸನ್ಯಾಸಿಗಳಿಗೆ ಸಮನಾದ ತ್ಯಾಗಿಗಳು ಕಷ್ಟ ಅಂತಂದ್ರೆ, ನಾನು ನೀವೆಲ್ಲ ನಮ್ಮ ಬದುಕನ್ನ ಸುಂದರಗೊಳಿಸಿಕೊಳ್ಳಿಕ್ಕೋಸ್ಕರ ಎಲ್ಲವನ್ನೂ ಬಳಸ್ಬಿಡ್ತೇವೆ, ಏನ್ ತಪ್ಪೇನಿಲ್ಲ. ನಾವು ಅಕ್ಕಿಯನ್ನ ಬೆಳಿತೀವಿ ಯಾತಕ್ಕೆ ಅಂದ್ರೆ ನಾನ್ ಚೆನ್ನಾಗಿರ್ಬೇಕು ಅಂತ, ನಾವು ಬೇಳೆ ಬೆಳಿತೀವಿ ಮಾರಾಟ ಮಾಡಿದ್ರೆ ಹಣ ಬರುತ್ತೆ ನಾನ್ ಚೆನ್ನಾಗಿರ್ಬೇಕು ಅಂತ, ನಾವು ಏನ್ ಮಾಡ್ತೀವೋ ಅವೆಲ್ಲವೂ ನಾನ್ ಚೆನ್ನಾಗಿರ್ಬೇಕು, ನನ್ನ ಪರಿವಾರದವ್ರು ಚೆನ್ನಾಗಿರ್ಬೇಕು ಅಂತ ಮಾಡ್ತೀವಿ. ಆದ್ರೆ ಸನ್ಯಾಸಿಯಾದವರೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಜಗತ್ತು ಚೆನ್ನಾಗಿರ್ಲಿ ಅಂತ ತಾನು ಇದ್ದಿದ್ದೆಲ್ಲವನ್ನೂ ತ್ಯಾಗ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಭಾರತದ ಸನ್ಯಾಸಿ ಪರಂಪರೆ ಅತ್ಯಂತ ಶ್ರೇಷ್ಠವಾದ ಪರಂಪರೆ ಅಂತ ಜಗತ್ತಿನಲ್ಲೆಲ್ಲ ವಿಖ್ಯಾತಿಗೊಂಡದ್ದು. ಎಂತೆಂಥ ಸನ್ಯಾಸಿಗಳು, ಎಂತೆಂಥ ಋಷಿ ಮುನಿಗಳನ್ನ ಈ ದೇಶ ಕಂಡಿದೆ ಗೊತ್ತೇ.
ಒಬ್ಬ ಶ್ರೇಷ್ಠ ಋಷಿ, ನಾನು ತುಂಬಾ ಬಾರಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತೀನಿ. ಎಂತ ಶ್ರೇಷ್ಠ ಋಷಿ ಅಂತಂದ್ರೆ, ತ್ಯಾಗಕ್ಕೆ ಪರ್ಯಾಯವಾಗಿ ಮತ್ತೊಂದನ್ನ ಆಲೋಚನೆ ಮಾಡ್ಲಿಕ್ಕಾಗದ ಶ್ರೇಷ್ಠ ಋಷಿ ದಧೀಚಿ ಅಂತ ಅವರ ಹೆಸರು. ಅವ್ರು ಹೇಗಿದ್ರು ಅಂತಂದ್ರೆ, ದೇವತೆಗಳು ತಮ್ಮ ಬಳಿ ಇರುವಂತ ಶಸ್ತ್ರಗಳನ್ನ, ಎಷ್ಟು ಚೆನ್ನಾಗಿದೆ ನೋಡಿ, ದೇವತೆಗಳು ಎಲ್ಲ ಶಕ್ತಿ ಹೊಂದಿರುವಂತ ದೇವತೆಗಳು ತಮ್ಮ ಬಳಿ ಇದ್ದ ಶಸ್ತ್ರಾಸ್ತ್ರಗಳನ್ನ ಯಾವಾಗ್ಲಾದ್ರೂ ರಾಕ್ಷಸರು ಕದ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ನಮ್ ಧೈರ್ಯ ಇಲ್ಲ, ನಿಮ್ಮ ಆಶ್ರಮದಲ್ಲಿ ತಂದಿಟ್ರೆ ಕದಿಲಿಕ್ಕೆ ಯಾರು ಬರಲ್ಲ ಅಂತ. ಏನ್ ಚೆನ್ನಾಗಿದೆ ನೋಡಿ, ಎಲ್ಲಾ ಶಕ್ತಿ ಇದ್ದ ದೇವತೆಗಳು ತಮ್ಮ ಶಸ್ತ್ರಗಳನ್ನ ತಂದಿಟ್ಟಿದ್ದು ಏನೂ ಶಕ್ತಿ ಇಲ್ಲದ ಅಥವಾ ಲೌಕಿಕವಾಗಿ ಕಾಣುವ ಯಾವ ಶಕ್ತಿಯೂ ಇಲ್ಲದ ಒಬ್ಬ ಋಷಿಗಳ ಬಳಿ, ಅಂದ್ರೆ ಋಷಿಗಳ ಸಾಮರ್ಥ್ಯ ಎಂತದಿರುವುದು ಯೋಚನೆ ಮಾಡಿ. ಆ ಋಷಿಗಳ ಬಳಿ ಅದನ್ನು ತಂದಿಟ್ಟಾಗ ಆ ಋಷಿಗಳನ್ನ ಇಟ್ಕೊಂಡಿರುತ್ತೆ, ಬಹಳ ದಿನ ನೋಡಿದ್ರು ಎಷ್ಟ್ ದಿನ ಅಂತ ಹೀಗೆ ಇಟ್ಕೊಳ್ಳೋದು ಅಂತ ಅದನ್ನ ಪೂರ್ತಿ ಕರಗಿಸಿ ಕುಡಿದು ಬಿಟ್ಟಂತೆ. ಕುಡಿದು ಏನ್ ಮಾಡಿದ್ರು ಗೊತ್ತಾ, ಅವರ ಶಕ್ತಿ ಎಂತದ್ದು, ಕುಡಿದು ಜೀರ್ಣವಾಗ ಹೋಗುವಂತದ್ದಲ್ಲ, ತನ್ನ ಮೂಳೆಗಳಲ್ಲಿ ಈ ಎಲ್ಲ ಆಯುಧಗಳ ಶಕ್ತಿ ಹೋಗುವಂತೆ ನೋಡ್ಕೊಂಡ್ರು. ಸ್ವಲ್ಪ ದಿನ ಆದ್ಮೇಲೆ ದೇವತೆಗಳು ಬಂದ್ರು, ಈಗ ರಾಕ್ಷಸರ ಕಾಟ ತಪ್ಪಿದೆ, ನಿಮ್ಮ ಹತ್ರ ಎಷ್ಟ್ ದಿನ ಅಂತ ಶಸ್ತ್ರಗಳು ನಡೆದು ವಾಪಸ್ ಕೊಡಿ ಅಂತ ಕೇಳಿ. ಈಗ ವಾಪಸ್ ಕೊಡ್ಬೇಕಲ್ಲ, ದೇವತೆಗಳ ಬಳಿ ಶಸ್ತ್ರ ಇದ್ರೆ ಒಳ್ಳೇದು ಯಾಕೆ ಅಂತಂದ್ರೆ, ಜಗತ್ತಿನ ಒಳಿತಿಗೋಸ್ಕರ ಉಪಯೋಗ ಆಗುತ್ತೆ, ಅದಕ್ಕೋಸ್ಕರ ಇರಬೇಕು. ಹೀಗಾಗಿ ಋಷಿಗಳು ಹೇಳಿದ್ರು, ನನ್ನ ಮೂಳೆಗಳಲ್ಲಿ ಈ ಶಕ್ತಿ ಅಡಗಿದ್ಯಪ್ಪ, ಎಲ್ಲವನ್ನು ಅರಗಿಸಿ ಕುಡಿದು ಬಿಟ್ಟಿದ್ದೀನಿ, ಈಗ ನಾನು ಕೆಲಸ ಮಾಡ್ತೀನಿ, ನನ್ನ ದೇಹವನ್ನೇ ತ್ಯಾಗ ಮಾಡಿಬಿಡ್ತೀನಿ, ಆ ಮೂಳೆ ತೆಗೆದುಕೊಂಡು ಆಯುಧ ಮಾಡ್ಕೊಳ್ಳಿ ಅಂತ. ಯಾರು ಮಾಡ್ತಾರೆ ಈಗ? ಆಗ ಅವರು ದೇಹ ತ್ಯಾಗ ಮಾಡಿದಾಗ ಅವ್ರು ಹೇಳಿದ್ರಂತೆ, ನನ್ನ ಬೆನ್ನು ಮೂಳೆಯಲ್ಲಿ ನಿಜವಾದ ಶಕ್ತಿ ಅಡಗಿರುತ್ತೆ, ಎಲ್ಲದರ ಒಟ್ಟಾರೆ ಸಾರ ಅಡಗಿರುತ್ತೆ, ಅದು ವಜ್ರಾಯುಧವಾಗಿ ಬಳಕೆಯಾಗುತ್ತೆ, ಅದು ಎಂಥ ಶತ್ರುಗಳನ್ನು ಸೋಲಿಸಬಲ್ಲ ಸಾಮರ್ಥ್ಯ ಉಳ್ಳದ್ದಾಗಿರುತ್ತೆ, ಅದನ್ನು ಬಳಸ್ಕೊಳ್ಳಿ ಅಂತ. ವಜ್ರಾಯುಧಕ್ಕೆ ಶಕ್ತಿ ಬಂದಿದ್ದು ಹೇಗೆ ಅಂತಂದ್ರೆ, ಆ ವಜ್ರಾಯುಧದೊಳಗೆ ಈ ಎಲ್ಲ ಶಸ್ತ್ರಗಳ ರಸ ಇದೆ ಅಂತಲ್ಲ, ಒಬ್ಬ ಋಷಿ ತನ್ನನ್ನ ತಾನೇ ಸಮಾಜಕ್ಕೋಸ್ಕರ ತ್ಯಾಗ ಮಾಡಿಕೊಂಡ ಎನ್ನುವ ಕಾರಣಕ್ಕೋಸ್ಕರ ವಜ್ರಾಯುಧಕ್ಕೆ ಶಕ್ತಿ ಬಂತು ಅಂತ. ಅಂತ ಋಷಿಗಳ ಸಂತಾನ ನಾವು. ಯಾರು ನಾವು ಅಂತ ಕೇಳಿದ್ರೆ, ದಧೀಚಿ ಋಷಿಗಳ ಸಂತಾನ ಅಂತ. ಏನ್ ಚೆನ್ನಾಗಿರುತ್ತೆ ಕೇಳಲಿಕ್ಕೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಒಂದು ಹೆಣ್ಮಗಳು, ವಿದೇಶದಿಂದ ಬಂದ ಹೆಣ್ಮಗಳಿದ್ರು. ಇವತ್ತು ಅವಳು ಸ್ಮೃತಿ ದಿವಸ, ಅವಳು ತೀರ್ಕೊಂಡ ದಿವಸ ಇವತ್ತು, ಭಾಗ್ಯ ಅಟ್ಟ ಯೋಗ ಅವಳು ನೆನಪಿಸ್ಕೊಳ್ಳಿಕ್ಕೆ ಆ ಕಾರಣ ಸಿಗುತ್ತೆ. ಸೋದರಿ ನಿವೇದಿತಾ ಅಂತ ವಿದೇಶದ ಐರ್ಲೆಂಡಿನಿಂದ ಭಾರತಕ್ಕೆ ಬಂದಿದ್ದ ಹೆಣ್ಮಗಳು, ಈ ದೇಶದ ಧರ್ಮವನ್ನ, ಈ ದೇಶದ ಜನರನ್ನ ಎಷ್ಟು ಪ್ರೀತಿಸ್ತಾ ಇದ್ಲು ಅಂತಂದ್ರೆ, ಈ ದೇಶಕ್ಕೊಂದು ಬಾವುಟ ಮಾಡುವಾಗ ಈ ದೇಶದ ಧ್ವಜವನ್ನ ಅವಳೇ ಡಿಸೈನ್ ಮಾಡಿ ಆ ಧ್ವಜದ ಮಧ್ಯದಲ್ಲಿ ಒಂದು ಲಾಂಛನ ಹಾಕಿದ್ದು. ಆ ಲಾಂಛನ ಏನಿತ್ತು ಅಂತಂದ್ರೆ, ಇದೇ ವಜ್ರಾಯುಧ ಇತ್ತು. ಅವನು ಕೇಳಿದಾಗ ಹೇಳ್ತಿದ್ಲು, ಭಾರತದ ಆದರ್ಶ ಅಂತಂದ್ರೆ ಋಷಿ ದಧೀಚಿ, ತ್ಯಾಗದ ಸಂಕೇತ ಅವರು. ಅವರು ತ್ಯಾಗ ಮಾಡಿದ್ರಿಂದಾಗಿ ಇಲ್ಲಿ ವಜ್ರಾಯುಧ ನಿರ್ಮಾಣ ಆಯ್ತು. ಇವತ್ತು ಒಂದು ವಜ್ರಾಯುಧ ಸಾಕಾಗಲ್ಲ, ಇದರ ನಾಲ್ಕು ಪಟ್ಟು ವಜ್ರಾಯುಧಗಳು ನಿರ್ಮಾಣವಾಗಬೇಕಾಗಿದೆ, ಇರುವವರೆಲ್ಲರೂ ತ್ಯಾಗಿಗಳಾಗಬೇಕಾಗಿದೆ ಅಂತ ನಾಲ್ಕು ವಜ್ರಾಯುಧಗಳ ಸಂಕೇತವನ್ನ ಈ ದೇಶದ ಧ್ವಜದಲ್ಲಿ ಹಾಕಿ, ಇದು ಭಾರತದ ಧ್ವಜ ಆಗಬೇಕು, ಸ್ವಾತಂತ್ರ್ಯ ಬಂದ್ಮೇಲೆ ಇದನ್ನ ಬಳಸುವಂತಾಗಬೇಕು ಅಂತ ಹೇಳಿದ್ಲು. ಏನ್ ಚೆನ್ನಾಗಿದೆ, ಯಾವುದೋ ದೇಶದ ಹೆಣ್ಮಗಳು ಈ ದೇಶದ ಋಷಿ ಮುನಿಗಳನ್ನ ಅರ್ಥ ಮಾಡ್ಕೊಂಡ ರೀತಿ ಅಂತ. ಹಾಗಂತ ತ್ಯಾಗ ಬರೀ ಋಷಿ ಮುನಿಗಳದ್ದು ಮಾತ್ರ ಅಲ್ಲ, ಈ ದೇಶದ ರಾಜ ಮಹಾರಾಜರು ತ್ಯಾಗಿಗಳೇ. ಎಂತೆಂತ ತ್ಯಾಗಿ ರಾಜರಿದ್ರು ಅಂತಂದ್ರೆ, ಆ ರಾಜರು ತ್ಯಾಗ ಮಾಡಿ ಅತ್ಯಂತ ಶ್ರೇಷ್ಠವಾದ ಬ್ರಹ್ಮತತ್ವವನ್ನು ಪಡೀಲಿಕ್ಕೆ ಎಲ್ಲವನ್ನೂ ಬಿಡ್ಲಿಕ್ಕೆ ಸಿದ್ಧ. ಗೊತ್ತಿರಬೇಕು ಎಲ್ರಿಗೂ, ಕೌಶಿಕ ಮಹಾರಾಜರು ಅಂತಿದ್ರು. ಕೌಶಿಕ ಮಹಾರಾಜರು ಹೇಗಿದ್ರು ಅಂತಂದ್ರೆ, ಎಲ್ಲವನ್ನು ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದ ಕೌಶಿಕ ಮಹಾರಾಜರು ತನ್ನ ಸೇನೆಯೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಬಂದಾಗ, ವಸಿಷ್ಠರ ಬಳಿ ವಸಿಷ್ಠರು ಮಾಡಿಕೊಟ್ಟಿದ್ದಂತ ಅತ್ಯದ್ಭುತವಾಗಿರುವಂತ ಆತಿಥ್ಯವನ್ನ ನೋಡಿ, ನಿಮ್ಮ ಬಳಿ ಇಷ್ಟ ಆತಿಥ್ಯ ಮಾಡ್ಲಿಕ್ಕೆ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ನನ್ನ ಹತ್ರ ದೇವಲೋಕದ ಒಂದು ಗೋವಿದೆ, ಆ ಗೋವು ಏನ್ ಕೇಳಿದ್ರು ಕೊಡುತ್ತೆ ಅಂದಾಗ ರಾಜ ಹೇಳಿದಂತೆ, ಋಷಿಗಳ ಹತ್ರ ಗೋವು ಇಟ್ಕೊಂಡು ಏನ್ ಮಾಡ್ತೀರ ರಾಜ, ನಾನು ನನ್ನ ಬೊಕ್ಕಸ ತುಂಬಿಸ್ಬೇಕು, ಕೊಡಿ ನನ್ನ ಹತ್ರ. ಅವರಂದ್ರು, ಇಲ್ಲ ಕಣಪ್ಪ, ಇದು ಸ್ವಾರ್ಥಿಗಳಿಗೆಲ್ಲ ಕೊಡ್ಲಿಕ್ಕಿರೋದು, ಇದು ನಿಸ್ವಾರ್ಥಿಗಳು ಮಾತ್ರ ಬಳಸಬೇಕಾಗಿರುವಂತದ್ದಾಗಿರೋದ್ರಿಂದ ಅದು ನಾನ್ ಕೇಳಿದಾಗ ಕೊಡುತ್ತೆ ಹೊರತು ನೀನ್ ಕೇಳಿದಾಗ ಏನು ಕೊಡಲ್ಲ ಅಂತ ಯುದ್ಧವೇ ನಡೆದು ಬಿಡ್ತು. ಋಷಿಗಳೊಂದಿಗೆ ರಾಜ ಯುದ್ಧ ಮಾಡ್ದ, ಕೊನೆಗೆ ಆ ರಾಜನ ಯುದ್ಧವನ್ನ ನೋಡಿ ಅದೇ ದೇವಲೋಕದ ಗೋವು ತಾನು ಸೈನಿಕರನ್ನ ಸೃಷ್ಟಿ ಮಾಡಿ ಆ ರಾಜನ ಸೈನ್ಯದೊಂದಿಗೆ ಯುದ್ಧಕ್ಕೆ ಹಚ್ಚಿದ. ಯುದ್ಧ ಮಾಡಿ ವಸಿಷ್ಠರ ಎದುರಿಗೆ ಕೌಶಿಕ ಮಹಾರಾಜ ಸೋತಾಗ ವಸಿಷ್ಠ ಹೇಳಿದ್ರು, ನಿನ್ನ ಯಾವ ಬಲ ಎಷ್ಟೇ ಇದ್ರೂ ಬ್ರಹ್ಮ ಬಲದ ಮುಂದೆ ಇದ್ಯಾವುದು ನಿಂತ್ಕೊಳ್ಳಲ್ಲ ಅಂತ. ಏನ್ ಚೆನ್ನಾಗಿದೆ ನೋಡಿ, ಬ್ರಹ್ಮ ಬಲಕ್ಕಿಂತಲೂ ದೊಡ್ಡ ಬಲ ಯಾವುದೂ ಇಲ್ಲ. ಅದು ಚೆನ್ನಾಗಿ ಅರ್ಥ ಆಗಿರೋದು ಯಾರಿಗೆ ಗೊತ್ತೇನು, ನಿಮಗೆ ಮಾತ್ರ ಅರ್ಥ ಆಗಿರೋದು.
ನಿಮ್ಗೆ ಯಾಕೆ ಅರ್ಥ ಆಗಿದೆ ಅಂತಂದ್ರೆ, ಕಳೆದ ಒಂದು ತಿಂಗಳಿಂದ ಪ್ರತಿನಿತ್ಯ ಬ್ರಹ್ಮದ ವಿಚಾರವಾಗಿ ಕೇಳಲಿಕ್ಕೋಸ್ಕರ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ದೀರಿ, ಎಷ್ಟು ಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಬರ್ತಿದ್ದೀರಲ್ಲ, ಇದನ್ನ ಅವತ್ತು ಹೇಳಿದ್ರು. ಕೌಶಿಕ ಮಹಾರಾಜನಿಗೆ ಅರ್ಥ ಆಯ್ತು, ಇದೇ ಅತ್ಯಂತ ದೊಡ್ಡ ಶಕ್ತಿ ಆದ್ರೆ ನಾನು ಎಲ್ಲವನ್ನು ತ್ಯಾಗ ಮಾಡ್ತೀನಿ ಅಂತ. ಇಡೀ ರಾಜ್ಯವನ್ನ ತ್ಯಾಗ ಮಾಡಿ ತಾನು ಆ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ತಪಸ್ಸಿಗೆ ನಿಂತ ಅತ್ಯಂತ ಶ್ರೇಷ್ಠವಾಗಿರುವ ವಿಶ್ವಾಮಿತ್ರ ಋಷಿಯಾಗಿ ಹೆಸರುವಾಸಿಯಾದ. ಏನ್ ಚೆನ್ನಾಗಿದೆ, ವಿಶ್ವಾಮಿತ್ರ ಋಷಿಯ ಕಥೆ ಸಾಮಾನ್ಯವಾಗಿರುವಂತದ್ದಲ್ಲ ಅಂತ. ಪ್ರತಿಯೊಂದು ಜೀವನವೂ ಕೂಡ ಇಷ್ಟು ಶ್ರೇಷ್ಠವಾಗಿದೆ. ಈ ದೇಶದ ರಾಜರು ಎಷ್ಟು ಜ್ಞಾನಿಗಳಾಗಿದ್ರು ಅಂತಂದ್ರೆ, ಯಾವತ್ತಾದ್ರೂ ಜನಕ ಮಹಾರಾಜನ ಬಗ್ಗೆ ಓದಿದ್ರೆ ಅನ್ಸುತ್ತೆ, ವಾ ನನ್ನ ದೇಶದ ರಾಜ ಎಷ್ಟು ಅದ್ಭುತವಾಗಿದ್ದ, ಎಂತೆಂತ ಋಷಿಗಳೊಂದಿಗೆ ವಾರ್ತಾಲಾಪ ಮಾಡುವವನಾಗಿದ್ದ. ಇವೆಲ್ಲವನ್ನು ಕಂಡಾಗ ನಾವು ಬಹಳ ಹೆಮ್ಮೆ ಪಡಬೇಕು, ಇಂಥವರ ಸಂತಾನ. ಹಾಗಂತ ಬರೀ ಈ ದೊಡ್ಡ ದೊಡ್ಡವ್ರು ಮಾತ್ರ ಆಗಿದ್ರು ಅಂತಲ್ಲ, ಈ ದೇಶದ ಸಾಮಾನ್ಯ ಜನ ಹೇಗಿದ್ರು ಗೊತ್ತೆ. ನನಗೆ ಈವಾಗ್ಲೂ ಉತ್ತರ ಕರ್ನಾಟಕದ ಬಗ್ಗೆ ಇದೊಂದು ಆಧಾರ ಮತ್ತು ಅಭಿಮಾನ ಇದೆ. ಬಹುಶಃ ದಕ್ಷಿಣ ಕರ್ನಾಟಕಕ್ಕಿಂತ ಸ್ವಲ್ಪ ಜಾಸ್ತಿ ಈ ವಿಚಾರ. ಯಾಕೆಂದ್ರೆ ಈ ದೇಶದ ಜನ ಯಾರಾದರೂ ನೀರು ಕೇಳಿಕೊಂಡು ಬಂದ್ರೆ ಅವನಿಗೆ ಬರೀ ನೀರು ಕೊಟ್ಟು ಅವರಿಗೆ ರೂಢಿ ಇರಲಿಲ್ಲ, ಹಾಲು ಕುಡಿಸಿ ಕಳಿಸ್ತಾ ಇದ್ರು. ಅದು ಈ ದೇಶದ ವೈಶಿಷ್ಟ್ಯ. ಯಾರು ದೊಡ್ಡವರಲ್ಲ, ಅತ್ಯಂತ ಸಾಮಾನ್ಯರು. ಎಷ್ಟು ಸಾಮಾನ್ಯ ಜನ ಅಂತಂದ್ರೆ, ಇವತ್ತಿಗೂ ಅನೇಕ ಹಳ್ಳಿಗಳಲ್ಲಿ ಇವತ್ತಿಗೂ ರೂಢಿ ಇದೆ. ನಾವು ಸ್ವಲ್ಪ ಸಿಟಿಯವರಾಗಿದ್ದರಿಂದ ಸ್ವಲ್ಪ ಬದಲಾಗಿದ್ದೀವಿ. ನಾವು ಮದುವೆ ಮನೆಗೆ ಊಟಕ್ಕೆ ಹೋದ್ರೆ ಇವತ್ತು ಎಲೆ ಮೇಲೆ ಬಿಟ್ಟು ಬರುವುದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಆದ್ರೆ ನೀವು ಹಳ್ಳಿಗಳಿಗೆ ಹೋಗ್ಬೇಕು, ಎಲೆಯಲ್ಲಿ ಬಿಡ್ತಾರೋ. ನಾನೊಂದ್ಸಲ ಒಂದು ಹಳ್ಳಿಗೆ ಹೋಗಿದ್ದಾಗ, ಈ ಚನ್ನಪಟ್ಟಣದ ಹತ್ರ ಒಂದು ಹಳ್ಳಿ, ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಆ ಭಾಗಕ್ಕೆ ಹೋಗ್ಬೇಕಾದಾಗ, ಚನ್ನಪಟ್ಟಣದ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಮನೇಲಿ ಊಟಕ್ಕೆ ಹೋದ್ವಿ. ಒಂದು ಹಿಡಿಯರು ಕೂತಿದ್ರು, ನಾವು ಎಲೆನ್ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ವಿ, ಅವ್ರ ಎಲೆಯಲ್ಲಿ ಒಂದು ಹಿಡಿಯಲ್ಲಿ ಅನ್ನ ಬಿಟ್ರು. ಸ್ವಲ್ಪ ಬುದ್ಧಿವಂತರಲ್ವ ನಾವು, ಸ್ವಲ್ಪ ಓದ್ಕೊಂಡು ಬಿಟ್ಟಿದ್ದೀವಿ. ನಾನು ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಎಲೆಯಲ್ಲಿ ಹಂಗೆ ಬಿಡಬಾರ್ದು, ಹಿಂಗ್ ಬಿಟ್ರೆ ಎಷ್ಟೋ ಜನ ಹಸಿವಿನಿಂದ ಇರ್ತಾರೆ, ಆ ಜನಕ್ಕೆಲ್ಲ ಎಷ್ಟು ಹಸಿವಿನಿಂದ ಏನೆಲ್ಲಾ ಕತೆ ಹೊಡೆದೆ ನಾನು. ಅದಾದ್ಮೇಲೆ ಅವ್ರು ಹೇಳಿದ್ರು, ಹೌದಾ ಸರ್, ನಂಗೆ ಗೊತ್ತೇ ಇಲ್ಲ ನೋಡಿ ಸರ್, ನಮ್ಮ ಮನೆಯಲ್ಲಿ ಒಂದಷ್ಟು ನಾಯಿ ಇದೆ, ಒಂದಷ್ಟು ಕೋಳಿ ಇದೆ, ಆನಂತರ ಒಂದಷ್ಟು ಪಕ್ಷಿಗಳೆಲ್ಲ ಬರ್ತವೆ. ನಾನು ನನ್ನ ಊಟದಲ್ಲೇ ಒಂದು ಹಿಡಿನ ಅವ್ರಿಗೂ ಎತ್ತಿಡಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತೀನಿ ಸರ್, ಅದಕ್ಕೆ ಪಕ್ಕಕ್ಕೆ ಎತ್ತಿಟ್ಟಿದ್ದು, ಇನ್ ಮುಂದೆ ತಿಂತೀನಿ ಬಿಡಿ ಸರ್ ಅಂತ ನಾನು ಹೇಳಿದೆ. ದಯವಿಟ್ಟು ಹಾಗೆ ಮಾಡಬೇಡಿ, ನೀವು ನಮ್ಮೆಲ್ಲರಿಗಿಂತ ತುಂಬಾ ದೊಡ್ಡವರು, ನಿಮ್ಮ ಊಟದಲ್ಲಿ ಒಂದು ಹಿಡಿಯನ್ನ ಎತ್ತಿಡಬೇಕು ಅಂತ ಆಲೋಚನೆ ಮಾಡ್ತಿರಲ್ಲ, ಅದು ಬಿಟ್ಟರೆ ಅವರೇ ತಿನ್ಬಿಡ್ತಿದ್ರು. ಆದ್ರೆ ನಾನು ತಿನ್ನೋದ್ರಲ್ಲಿ ಒಂದು ಪಾಲನ್ನ, ನನ್ನ ಜೊತೆ ಇತರರು ತಿನ್ನುವಂತೆ ಆಲೋಚನೆ ಮಾಡುವಂತ ಈ ಕಲ್ಪನೆ ಇದೆಯಲ್ಲ, ಎಲ್ಲಾದ್ರೂ ಬರ್ಲಿಕ್ಕೆ ಸಾಧ್ಯ ಅನ್ಕೊಂಡಿದ್ದೇನೆ. ಭಾರತವನ್ನ ಕಂಡಾಗ ಜಗತ್ತು ಗೌರವಿಸೋದು ಈ ಕಾರಣಕ್ಕೆ. ಜಗತ್ತಿನ ಅನೇಕ ರಾಷ್ಟ್ರಗಳ ಜನ ಭಾರತಕ್ಕೆ ಬಂದ್ರೆ ಹೆಂಗ್ ಬರ್ತಾರೆ ಗೊತ್ತೇನು? ವಿಮಾನದಿಂದ ಕೆಳಗಿಳಿದ ತಕ್ಷಣ ಒಂದ್ಸಲ ಈ ಭೂಮಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ಇದು ಅತ್ಯಂತ ಶ್ರೇಷ್ಠ ಜನರ ನಾಡಿದು, ಈ ಜನರಲ್ಲಿರುವಂತ ಭಾವನೆಗಳು ಅತ್ಯಂತ ಶ್ರೇಷ್ಠವಾಗಿರುವಂತದ್ದು ಅಂತ ಈ ಭೂಮಿಗೆ ನಮಸ್ಕಾರ ಮಾಡಿ ಬರ್ತಾರೆ. ಅಂತ ಭೂಮಿಗೆ ಸೇರಿದವರು ನಾವು. ನನಗೆ ಹೇಳ್ತಿರುವಾಗ ಬಹಳ ಜನರಿಗೆ ಅನ್ಸುತ್ತೆ ಎಲ್ಲ ಹಳೆ ಕಥೆ ಆಯ್ತಲ್ಲ, ಈಗಿನ ಕಥೆ ಏನು ಇಲ್ವಲ್ಲ. ಯಾಕೆಂದ್ರೆ ನಾವು ಅಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಈಗ ಹೆಂಗಾಗಿದೆ ಅಂತಂದ್ರೆ, ನನ್ನ ಮೇಸ್ಟ್ ಹೇಳೋರು ಹೈಸ್ಕೂಲ್ ನಲ್ಲಿ ಇರುವಾಗ, ಬಿಟ್ಟಿ ಸಿಕ್ಕಿದ್ರೆ ನನ್ನ ಹೆಸರಿಗೂ ಒಂದು ನಮ್ಮ ಅಪ್ಪನ ಹೆಸರಿಗೂ ಒಂದು ಕೊಡಿ ಸರ್ ಅಂತ ಕೇಳ್ತೀವಿ ಅಂತ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಯೋಜನೆ ತಗೊಂಡ್ಬಂತು, ಆಯುಷ್ಮಾನ್ ಭವ ಅಂತ. ಆಯುಷ್ಮಾನ್ ಯೋಜನೆ ಏನ್ ಗೊತ್ತೇನು, ಯಾರಾದ್ರೂ ಹುಷಾರಿಲ್ಲ ಅಂತ ಬಡವರು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದ್ರೆ ಸರ್ಕಾರವೇ ಅವರ ಟೋಟಲ್ ಖರ್ಚನ್ನ ಭರಿಸಬೇಕು ಅಂತ ಯೋಜನೆ ತಂತು. ಆ ಯೋಜನೆ ಬಂದ ಒಂದು ವಾರದಲ್ಲೇ ಒಂದು ಕರೆಕ್ಷನ್ ಹಾಕಿದ್ರು. ಕರೆಕ್ಷನ್ ಏನ್ ಗೊತ್ತಾ, ಕರೆಕ್ಷನ್ ಏನಿತ್ತು ಅಂತಂದ್ರೆ, ಯಾರ ಮನೆಯಲ್ಲಿ ಫ್ರಿಡ್ಜ್ ಇದೆಯೋ, ಯಾರ ಹತ್ರ ಬೈಕ್ ಇದೆಯೋ ಅವರಿಗೆ ಈ ಯೋಜನೆ ಅನ್ವಯಿಸೋದಿಲ್ಲ ಅಂತ. ಯಾರಿದನ್ನ ಯೋಜನೆ ತಂದ್ರು, ಅವ್ರ ಮಧ್ಯದಲ್ಲಿ ಇದನ್ನ ಆಡ್ ಮಾಡಿದ್ರು, ಅವ್ರನ್ನ ಕೇಳಿದೆ ನಾನು, ಯಾವ್ದಕ್ಕಿಂತ ಒಂದು ರೂಲ್ ತಗೊಂಡು ಬಂದ್ರಿ ಅಂತ. ಅವ್ರೇನ್ ಹೇಳಿದ್ರು ಗೊತ್ತಾ, ಸರ್ ಈ ದೇಶದ, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಡವರಲ್ಲ, ಈ ದೇಶದ ಅನೇಕ ರಾಜಕಾರಣಿಗಳ ಬಳಿಯೂ ಹಸಿರು ಕಾಣಿದೆ, ಈ ದೇಶದ ಅನೇಕ ಅಧಿಕಾರಿಗಳ ಬಳಿಯೂ ಹಸಿರು ಕಾಣಿದೆ, ಎಲ್ಲ ಚೆನ್ನಾಗಿ ತಿಂದು ಕುಡಿಯಬಲ್ಲಂತ ಜನರಲ್ಲೂ ಕೂಡ ಹಸಿರು ಕಾರ್ಡ್ ಇಟ್ಕೊಂಡ ಬಡವರು ಅಂತ ಸರ್ಕಾರದ ಸೌಕರ್ಯ ಪಡಲಿಕ್ಕೆ ಹೋಗಿ ನಿಂತ್ಕೊಳ್ತಾರೆ. ನಿಜವಾದ ಬಡವರಿಗೆ ಆ ಸೌಕರ್ಯ ಆಮೇಲೆ ಸಿಗಲ್ಲ ಎನ್ನುವ ಕಾರಣಕ್ಕೋಸ್ಕರ ನಾವು ಈ ಎರಡು ಕಂಡೀಷನ್ ಹಾಕ್ಬೇಕಾಗಿ ಬಂತು ಅಂತ. ಏನ್ ದುರ್ದೈವ, ಯಾವ ದೇಶದ ಕುರಿತಂತೆ ಎತ್ತರದಲ್ಲಿ ಮಾತಾಡ್ತಿರ್ತೀವೋ ನಾವು, ಆ ದೇಶದ ಕುರಿತಂತೆ ಹೀಗ್ ಮಾತಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಯಾಕೆ ಹೀಗಾಯ್ತು ಅಂತ ಒಂದ್ಸಲ ಯೋಚನೆ ಮಾಡ್ಬೇಕಲ್ಲ. ಇಷ್ಟು ಎತ್ತರದಲ್ಲಿದ್ದವರು ನನ್ನ ಜೀವವನ್ನೇ ಸಮಾಜದ ಒಳಿತಿಗೋಸ್ಕರ ಕೊಡಬಲ್ಲಂತ ಜನ, ಇತರರು ಸತ್ರು ಪರವಾಗಿಲ್ಲ ನಾನ್ ಚೆನ್ನಾಗಿರ್ಬೇಕು ಅಂತ ಯಾವತ್ತಿಂದ ಯೋಚನೆ ಮಾಡಿದ್ವಿ ನಾವು? ಯಾವತ್ತಿಂದ ಯೋಚನೆ ಮಾಡಿದ್ವಿ ಅಂತಂದ್ರೆ, ಇಷ್ಟು ಶ್ರೇಷ್ಠ ಭಾರತದ ಮೇಲೆ, ಭಾರತದ ಒಳಗೆ ನಿಧಾನವಾಗಿ ಬದಲಾವಣೆ ಬರ್ಲಿಕ್ಕೆ ಶುರುವಾಗ್ಬಿಡ್ತು. ಅತ್ಯಂತ ಶ್ರೇಷ್ಠವಾಗಿರುವಂತ ಬ್ರಹ್ಮ ಚಿಂತನೆ ಮಾಡ್ತಿದ್ದ ನಾಡು ಯಾವ ಹಂತಕ್ಕೆ ಬಂತು ಅಂತಂದ್ರೆ, ಭಗವಂತ ಎಲ್ಲರಲ್ಲೂ ಇರ್ತಾನೆ ಅಂತ ಹೇಳುವುದರಿಂದ ಎಷ್ಟು ಕೆಳಕಿಳಿತು ಅಂತಂದ್ರೆ, ಭಗವಂತ ಮೇಲ್ವರ್ಗದವರನ್ನು ಮಾತ್ರ ಇರ್ತಾನೆ, ಕೆಳವರ್ಗದವರು ಮುಟ್ಟಿಸ್ಕೊಳ್ಬಾರದು ಅನ್ನೋದನ್ನು ಬಂದ್ಬಿಡ್ತು. ಯಾವ ದೇವಸ್ಥಾನ ಬಯಲಲ್ಲೇ ಇತ್ತೋ, ಬಯಲು ಆಲಯ ಅಂತ ಕರಿತಾ ಇರುವಂತ ವಾತಾವರಣ
ಆವರಣ ಇತ್ತೋ ಆ ಬಯಲು ಆಲಯ ಹೋಗಿ ದೇವಸ್ಥಾನದೊಳಗೆ ದೇವರನ್ನ ಕೂಡ ಹಾಕ್ಬಿಟ್ವಿ. ಕೂಡ ಹಾಕಿದ್ದಲ್ಲದೆ ಏನ್ ಮಾಡಿದ್ವಿ ಗೊತ್ತಾ, ಇಂಥ ಜಾತಿ ಒಳಗ್ ಬರಬಹುದು, ಇಂಥವ್ರು ಬರಬಾರದು. ನಾವು ಎಷ್ಟು ಕೆಡಕನ್ನು ಉಂಟು ಮಾಡಿದ್ವಿ ಅಂತಂದ್ರೆ, ಕೃಷ್ಣ ಅವನು ಯಾವ ಭಗವಂತ ಅಂತ ಅವನು ಪೂಜಿಸಿದ್ವಿ, ಅವನು ಯಾರ ಜೊತೆಗೆ ಸೇರಿದ್ನೋ, ಯಾವ ಗೋಪಾಲಕರ ಜೊತೆ ಯಾವಾಗ್ಲೂ ಇರ್ತಿದ್ನೋ, ಅದೇ ಗೋವನ್ನ ಮೇಯಿಸುವವರು ಕೃಷ್ಣನ ದೇವಸ್ಥಾನಕ್ಕೆ ಬಂದ್ರೆ ನೀನ್ ಮೇಲ್ಜಾತಿಯವರೆಲ್ಲ ಆಚೆ ಹೋಗುವಂದ್ವಿ. ಹೆಂಗೆ ಕೃಷ್ಣ ಇರ್ಬೇಕು ಪಾಪ ಆ ದೇವಸ್ಥಾನದೊಳಗೆ, ಅವನು ಪ್ರೀತಿ ಪಾತ್ರವೇ ಒಳಗ್ ಬರ್ಲಿಲ್ಲ ಅಂದ್ರೆ ಹೇಗಿರ್ಬೇಕು? ಎಷ್ಟು ಕೆಳಕ್ಕೆ ಅತ್ಯಂತ ಶ್ರೇಷ್ಠವಾಗಿರುವ ಸನಾತನ ಧರ್ಮವನ್ನ ಇಳಿಸ್ಬಿಟ್ವಿ ಅಂತಂದ್ರೆ ನಮಗೇ ನಾಚಿಕೆ. ಯಾವಾಗ ಈ ದೇಶದ ದೊಡ್ಡ ಸಂಖ್ಯೆಯ ಜನರನ್ನ ನಾವು ಅಡುಗೆ ಮನೆಗೆ ಬರಬೇಡ, ದೇವ್ರ ಮನೆಗೆ ಬರಬೇಡ, ದೇವಸ್ಥಾನಕ್ಕೆ ಬರಬೇಡ, ನನ್ನ ಮನೆ ಒಳಗಡೆ ಬರಬೇಡ, ನನ್ನ ಬೀದಿಗೆ ಬರಬೇಡ ಅಂತ ಹೇಳಲಿಕ್ಕೆ ಶುರು ಮಾಡಿದ್ವೋ, ಆಗ ಈ ದೇಶದಲ್ಲಿ ಮಹಾಪುರುಷರು ಪದೇ ಪದೇ ಹುಟ್ಟಿ ಬಂದು ಮತ್ತೆ ಮತ್ತೆ ಇದನ್ನು ಸರಿ ಮಾಡುವ ಪ್ರಯತ್ನ ಮಾಡಿದ್ರು. ಬುದ್ಧ ಹುಟ್ಟಿ ಬಂದದ್ದು ಅದೇ ಕಾರಣಕ್ಕೋಸ್ಕರ, ಬಸವಣ್ಣ ಹುಟ್ಟಿ ಬಂದಿದ್ದು ಅದೇ ಕಾರಣಕ್ಕೋಸ್ಕರ. ಎಂತ ಶ್ರೇಷ್ಠ ಕೆಲಸಗಳನ್ನ ಇವರೆಲ್ಲರೂ ಮಾಡಿದ್ರು ಅಂತಂದ್ರೆ, ಈ ಮೇಲು ಕೀಳು ಭಾವನೆಯನ್ನ ಕಿತ್ತಾಕಿ ಮತ್ತೆ ಒರಿಜಿನಲ್ ರೂಟ್ ಗೆ ಹೋಗುವಂತ ಕಲ್ಪನೆಯನ್ನ ತಂದ್ಕೊಡ್ಬೇಕು ಅಂತ ಪ್ರಯತ್ನ ಪಟ್ರು. ಆದ್ರೆ ದುರ್ದೈವದ ಸಂಗತಿ ಏನ್ ಗೊತ್ತೇ, ನಾವೇನು ಪೂರ್ತಿ ಬದಲಾಗಲಿಲ್ಲ. ಇಷ್ಟು ಮಹಾಪುರುಷರು ಹುಟ್ಟಿ ಬಂದ್ರು ಈಗ್ಲಾದ್ರೂ ಬದಲಾಗಿದೀವ ಅಂದ್ರೆ ಈಗ್ಲೂ ಬದಲಾಗಿಲ್ಲ. ನಾವು ಹೇಗಿದ್ದೀವೋ ಹಾಗೆ ಇದ್ದೀವಿ. ಸ್ವಲ್ಪ ಮಟ್ಟಿಗೆ ಬೌದ್ಧಿಕವಾದ ಚಿಂತನೆಗಳಲ್ಲಿ ಬದಲಾವಣೆ ಬಂದಿರಬಹುದು, ಬಿಟ್ರೆ ಆಚರಣೆಗಳು ಬದಲಾಗ್ಲೇ ಇಲ್ಲ. ಎಲ್ಲಿವರೆಗೂ ಇದು ಬದಲಾಗೋದಿಲ್ಲ ಅಂತ ಅನ್ನಿಸ್ತೋ ಅಲ್ಲಿವರೆಗೂ ಭಗವಂತ ಶಿಕ್ಷೆ ಕೊಡೋದು ನಮ್ಗೆ ಬಿಡದೇ ಇಲ್ಲ. ಸ್ವಾಮಿ ವಿವೇಕಾನಂದರು ಮದ್ರಾಸಲ್ಲೊಂದು ಭಾಷಣ ಮಾಡ್ತಾರೆ, ಬಹಳ ಚೆನ್ನಾಗಿದೆ. ಮದ್ರಾಸಲ್ಲಿ ಎಲ್ಲ ಮೇಲ್ವರ್ಗದವರು ಕೂತಿರುವಂತ ನಡುವೆ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ ಗೊತ್ತಾ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಆ ಕಡೆ ನೀವು ಕೆಳವರ್ಗದವರು ದರ್ಶನ ಇದ್ದಾರೆ ಅಂತ ಹೇಳ್ತಿರಲ್ಲ, ನಿಮ್ಗಿರೋದು ಎರಡೇ ಮಾರ್ಗ, ಒಂದೋ ಅವ್ರ ಸೇವೆ ಮಾಡಿ, ಇಲ್ಲ ಸಮುದ್ರಕ್ಕೆ ಬಿದ್ದು ಸಾಯಿರಿ, ಬೇರೆ ದಾರಿನೇ ಇಲ್ಲ ನಿಮ್ಗೆ. ಸ್ವಾಮೀಜಿ ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ಈ ದೇಶಕ್ಕೆ ಅನ್ಯರ ಆಕ್ರಮಣ ಆಯ್ತಲ್ಲ, ಯಾಕೆ ಆಕ್ರಮಣ ಆಯ್ತು ಅಂತಂದ್ರೆ, ನೀವು ಈ ದೇಶದ ಬಡವರಿಗೆ, ಈ ದೇಶದ ದಲಿತರಿಗೆ, ತುಳಿತಕ್ಕೊಳಗಾದವರಿಗೆ ಮಾಡಿದ ಅನ್ಯಾಯದ ಶಾಪವನ್ನು ಅನುಭವಿಸ್ತಾ ಇದ್ದೀರಿ ಅಂತಂದ್ರು ಸ್ವಾಮೀಜಿ. ನಾವಿವತ್ತು ಯಾವ ತರದ ಅಜ್ಞಾನದಲ್ಲಿದ್ದೀವಿ, ಯಾವ ತರದ ದಾರಿದ್ರ್ಯದಲ್ಲಿದ್ದೀವಿ, ಇದೆಲ್ಲವೂ ನಮಗೆ ಅಂಟಿಕೊಂಡಿರುವ ಶಾಪ. ಎಲ್ಲಿವರೆಗೂ ಅವರನ್ನ ಮೇಲೆತ್ತಲಿ ಪ್ರಯತ್ನ ಪಡೋದಿಲ್ವೋ ಅಲ್ಲಿವರೆಗೂ ಈ ಶಾಪದಿಂದ ಮುಕ್ತರಾಗುವುದು ಸಾಧ್ಯವೇ ಇಲ್ಲ ಅಂತಂದ್ಬಿಟ್ರು ಸ್ವಾಮಿ ವಿವೇಕ. ಇದರ ಪ್ರಭಾವ ಹೇಗಿತ್ತು ಅಂತಂದ್ರೆ, ನಾವು ಮಾಡಿದ ಅನ್ಯಾಯದ ಪ್ರಭಾವ ಈ ದೇಶದ ಮೇಲೆ ನಿರಂತರವಾಗಿ ಆಕ್ರಮಣಗಳು ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು ಆಕ್ರಮಣಗಳು ಆಗ್ತಾ ಆಗ್ತಾ ಅತ್ಯಂತ ಸಿರಿವಂತವಾಗಿದ್ದ ರಾಷ್ಟ್ರ ದಾರಿದ್ರ್ಯಕ್ಕೆ ತಳ್ಳಲ್ಪಡ್ತು. ಎಷ್ಟು ಶ್ರೀಮಂತಿಕೆ ಇತ್ತು ಗೊತ್ತೇನು, ನಮ್ಮ ದೇಶವನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು ಒಂದ್ ಕಾಲದಲ್ಲಿ. ಎಂತ ಚಿನ್ನದ ಹಕ್ಕಿ ಅಂತಂದ್ರೆ, ಜಗತ್ತಿನ ಮೂಲೆ ಮೂಲೆಗೂ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತಿದ್ವಿ ನಾವು. ಗ್ರೀಕ್ ರಾಷ್ಟ್ರಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಕಾದಾಗ ಈ ದೇಶದಲ್ಲಿ ಗ್ರೀಕ್ ರಾಷ್ಟ್ರದ ಜನ ಏನೂ ಈ ದೇಶಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣಕ್ಕೋಸ್ಕರ ತಮ್ಮ ಬಳಿ ಇರುವ ಚಿನ್ನವನ್ನೇ ಕೊಟ್ಬಿಡ್ತಿದ್ರು. ಈ ದೇಶದಲ್ಲಿ ಎಷ್ಟು ಚಿನ್ನದ ದಾಸ್ತಾನಿತ್ತು ಅಂತಂದ್ರೆ, ಜಗತ್ತಿನ ಜನ ಭಾರತವನ್ನು ಚಿನ್ನದ ಹಕ್ಕಿ ಅಂತ ಕರಿತಿದ್ರು. ಆದ್ರೆ 1947 ಸ್ವಾತಂತ್ರ್ಯ ಬರುವಾಗ ಯಾವ ಪರಿ ದಾರಿದ್ರ್ಯಕ್ಕೆ ಬಂದ್ಬಿಟ್ಟಿದ್ವಿ ನಾವು. ಇವತ್ತು ಯಾವ ತರದ ಬಡತನ ತಾಂಡವ ನೃತ್ಯ ಆಡ್ತಾ ಇದೆ, ನಮ್ಗೆಲ್ರಿಗೂ ಬಡವ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ನಾನು ಬಹಳ ವಿಚಿತ್ರವಾಗಿ ಹೇಳ್ತೀನಿ, ನಾವು ಮಾನಸಿಕ ಸ್ಥಿತಿ ಎಷ್ಟು ಹಾಳಾಗೋಗಿದೆ ಅಂತಂದ್ರೆ, ಇವತ್ತೇನಾದ್ರೂ ಇಲ್ಲಿ ನಿಂತ್ಕೊಂಡು ನಿಮ್ಮಲ್ಲಿ ಎಷ್ಟು ಜನ ಬಡವರು ಇದ್ದೀರಿ ಕೈ ಎತ್ತಿ ಅಂತ ಕೇಳಿದ್ರೆ, ನೀವ್ ಯಾರು ಕೈ ಎತ್ತಲ್ಲ, ಏನ್ರಿ ನಮ್ಮನ್ ಬಡವರು ಅಂತೀರಾ ಚಕ್ರವರ್ತಿ ಅವರೇ, ನಮ್ಮನೆಗೆ ಬನ್ನಿ ಊಟ ಹಾಕಿ ಕಳಿಸ್ತೀವಿ ಅಂತ ಹೇಳ್ತೀವಿ. ಹೌದಲ್ವ, ನೀವು ಬನ್ನಿ ನಮ್ಮನೆಯಲ್ಲಿ ಹೋಳಿಗೆ ಊಟ ಮಾಡಿಸ್ತೀವಿ ಅಂತ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರೀತಿಯಿಂದ ಅಡಿಗೆ ಬಡಿಸ್ತಾರೆ. ಆದ್ರೆ ಇದೇ ವೇದಿಕೆ ಮೇಲೆ ಒಬ್ಬ ರಾಜಕಾರಣಿಗಳು ಬಂದು ಎಷ್ಟು ಜನ ಬಡವರು ಇದ್ದೀರಿ ಕೈ ಎತ್ತಿ ಅಂದ್ರೆ ನಾವೆಲ್ಲರೂ ಕೈ ಎತ್ತೀವಿ, ಏನೇನು ಕೊಡ್ತಾರೋ ಕೊಡ್ಲಿ ಅಂತ, ನಾನು ಬಡವ ಅಲ್ಲ ಅನ್ಬಿಟ್ರೆ ಏನಾದ್ರೂ ಸಿಗಲ್ವೇನೋ ಅಂತ ಯೋಚನೆ ಮಾಡಿ. ನಮ್ಮ ಮಾನಸಿಕ ಸ್ಥಿತಿ ಹೆಂಗಾಗೋಯ್ತು, ಯಾಕೆ ಈ ಮಾನಸಿಕ ಸ್ಥಿತಿ ಬಂತು ಅಂತಂದ್ರೆ, ಸಿರಿವಂತಿಕೆಯಿಂದ ಕೆಳಗೆ ತಬ್ಬಿದ್ರು ನಮ್ಮನ್ನ. ರೈತ ಆಗಿರೋದೇ ಅತ್ಯಂತ ಕಷ್ಟ ಅನ್ನುವಂತ ಸ್ಥಿತಿಗೆ ಬಂತು. ಎಷ್ಟು ಲೂಟಿ ಮಾಡಿದ್ರು ಭಾರತದಿಂದ ನಿರಂತರವಾಗಿ ಅಂತಂದ್ರೆ, ನಮಗೆ ಗೊತ್ತಿಲ್ಲದಂತೆ ನಮ್ಮ ಸತ್ವವನ್ನೆಲ್ಲ ಹೀರಿಬಿಟ್ರು ಈ ದೇಶಕ್ಕೆ ಬಂದು. ಹೀಗೆ ಹೀರಿದ್ರ ಪರಿಣಾಮವಾಗಿ ಒಂದ್ ಕಡೆ ದಾರಿದ್ರ್ಯಕ್ಕೆ ತಳ್ಳಲ್ಪಟ್ಟಿವಿ, ಎರಡನೇದು ಮನಸ್ಸಿನಿಂದಲೂ ಗುಲಾಮರಾಗ್ಬಿಟ್ಟು. ಎಂಥ ಗುಲಾಮಿತನ ನಮ್ಮ ಮನಸ್ಸಿಗೆ ಬಂತು ಅಂತಂದ್ರೆ, ನಾವು ಇಂಥ ಶ್ರೇಷ್ಠ ಪರಂಪರೆಗೆ ಸೇರಿದವರು ಅನ್ನೋದನ್ನ ಮರೆತ್ವಿ, ನಮ್ಮ ಹತ್ರ ಇಷ್ಟು ಸಿರಿವಂತಿಕೆ ಇತ್ತು ಅನ್ನೋದನ್ನ ಮರೆತ್ವಿ, ನಮ್ಮ ಬಳಿ ಇಷ್ಟು ಸಾಮರ್ಥ್ಯ ಇತ್ತು ಅನ್ನೋದನ್ನ ಮರೆತ್ವಿ, ಕೊನೆಗೆ ಇವತ್ತಿನ ಸ್ಥಿತಿಗೆ ಬಂದ್ವಿ. ಇವತ್ತಿನ ಸ್ಥಿತಿ ಹೆಂಗಿದೆ ಗೊತ್ತೇ, ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ, ನನ್ನ ಮನೆ ಹಾಳಾದ್ರೂ ಪರವಾಗಿಲ್ಲ, ನಾನೊಬ್ಬ ಚೆನ್ನಾಗಿದ್ರೆ ಸಾಕು. ಸುಮ್ಮನೆ ಯೋಚನೆ ಮಾಡಿ, ನಮ್ಮ ಮನೇಲಿ ಒಬ್ರು ಹಿರಿಯರಿದ್ದಾರೆ, ಆ ಹಿರಿಯರು ಏನ್ ಮಾಡ್ತಾರೆ, ಚೆನ್ನಾಗಿ ದುಡಿತಾರೆ. ಅವ್ರು ದುಡ್ದು ಒಂದ್ಸಲ ಹೇಳ್ತಾರೆ, ಈ ವರ್ಷ ನಾವು ನಮ್ಗೆಲ್ಲ ಖರ್ಚು ಮಾಡ್ಕೊಳ್ಳೋದು ಬೇಡ, ನಾವು ಬಟ್ಟೆ ತಗೊಳ್ಳೋದನ್ನ ನಿಲ್ಸೋಣ, ನಾವು ಚೆನ್ನಾಗಿ ಊಟ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ, ನಮ್ಮ ಮನೆ ತುಂಬಾ ಹಳೇದಾಯ್ತು, ಸ್ವಲ್ಪ ಮನೆ ಗಟ್ಟಿ ಮಾಡೋಣ ಅಂತಂದ್ರೆ
ಮನೇಲಿರೋ ಮಕ್ಕಳು ಅವೆಲ್ಲ ನಡೆಯಲ್ಲ, ಮನೆ ಹಾಳಾದ್ರೂ ಪರವಾಗಿಲ್ಲ, ನಮಗ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ರೆ ಇನ್ನೊಂದು 5 ವರ್ಷ ಚೆನ್ನಾಗಿರ್ತೀವಿ. ಆಮೇಲೆ ಮನೆ ಬಿದ್ದೋಗ್ಬಿಟ್ರೆ ಏನ್ ಮಾಡ್ಬೇಕು? ನಾವಿವತ್ತು ಯೋಚನೆ ಮಾಡಲ್ಲ, ನಾವ್ ಹೆಂಗ ಆಗೋಗ್ಬಿಡ್ತೀವಿ ಅಂತಂದ್ರೆ ದೇಶಕ್ಕೆ ಏನಾದ್ರೂ ಪರವಾಗಿಲ್ಲ, ನಾ ಚೆನ್ನಾಗಿದ್ಬಿಟ್ರೆ ಸಾಕು ಅಂತ. ನೀವು ಚುನಾವಣೆ ಬಂದಾಗ ನೋಡ್ಬೇಕು ಏನ್ ಚುನಾವಣೆ ಚರ್ಚೆ ನಡೆಯುತ್ತೆ ಅಂತಂದ್ರೆ, ದೇಶದ ಬಗ್ಗೆ ಚರ್ಚೆ ಅಲ್ಲ, ನನಗೇನ್ ಕೊಟ್ರಿ, ನನಗೇನ್ ಬಂತು ಅಂತ ಚರ್ಚೆ ಶುರುವಾಗ್ಬಿಡುತ್ತೆ. ಯಾವಾಗ ನನಗೇನು ಬಂತು ಅನ್ನೋ ಚರ್ಚೆ ಶುರುವಾಗ್ಬಿಡುತ್ತಲ್ಲ, ಆಗ ನಿಧಾನವಾಗಿ ದೇಶ ಹಾಳಾಗಿ ಶುರುವಾಗ್ಬಿಡುತ್ತೆ. ಇವತ್ತು ಮತ್ತೆ ದೇಶವನ್ನ ಕಟ್ಟಬೇಕು ಅನ್ನೋದಾದ್ರೆ ಹೇಗ್ ಮಾಡಬೇಕು ಅಂತಂದ್ರೆ, ಇಡೀ ಜಗತ್ತು ಭಾರತದ ಕಡೆ ನೋಡುವಂತೆ ಮಾಡ್ಲಿಕ್ಕೋಸ್ಕರ ನಮ್ಮ ಹಳ್ಳಿಗಳಿಂದ ಮತ್ತೊಂದು ಕೂಗೇಳ್ಬೇಕು. ಈ ಹಳ್ಳಿಗಳು ಹೇಗಿರ್ಬೇಕು ಅಂದ್ರೆ ಸ್ವಾವಲಂಬಿ ಹಳ್ಳಿಗಳಾಗ್ಬೇಕು. ನಾವ್ ಹೆಂಗಾಗ್ಬಿಟ್ಟಿದೀವಿ ಗೊತ್ತೇನು? ಇವತ್ತು ನಮ್ಮ ಹಳ್ಳಿಯಲ್ಲಿ ಇಷ್ಟೂ ದೊಡ್ಡ ಜಮೀನ್ ಇದ್ರೆ ನಾವೆಲ್ಲರೂ ಸೇರಿದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಜಮೀನ್ ಮಾಡ್ತೀವಿ ಅಂದ್ರೆ 100 ಎಕರೆ 200 ಎಕರೆ ಜೊತೆಲ್ ಮಾಡುದು. ಅದ್ರ ನಾವ್ ಹೆಂಗಿದೀವಿ, ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರಿಗೆ ಕೋಪ. ನನಗೆ ಇವತ್ತು ಹಳ್ಳಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರು ಕೇಳಿದ್ರು, ಅದಕ್ಕೋಸ್ಕರ ನನ್ನ ಜೊತೆ ಹಂಚ್ಕೊಳ್ತೀನಿ. ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ಬರೋದ್ರಿಂದ ಹೆಂಗಿರ್ತೀವಿ ನಾವು ಅಂತಂದ್ರೆ, ನಮ್ಮ ಅಷ್ಟು ಜಮೀನನ್ನ ಚೂರ್ 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 ಮಾಡಿ ಹಂಚ್ಕೊಂಡ್ಬಿಡ್ತೀವಿ. 1 ಎಕರೆ ಜಮೀನ್ ಇದ್ದವ್ರಿಗೂ ಒಂದ್ ಟ್ರ್ಯಾಕ್ಟರ್ ಬೇಕು, 1 ಗುಂಟೆ ಜಮೀನ್ ಇದ್ದವ್ರಿಗೂ ಒಂದ್ ಟ್ರ್ಯಾಕ್ಟರ್ ಬೇಕು, ಏನ್ ಮಾಡ್ತೀರಾ? ಅವ್ನ್ ಇಷ್ಟೇ ಜಮೀನ್ ಇರುತ್ತೆ, ಅವ್ರ ಟ್ರ್ಯಾಕ್ಟರ್ ತಗೊಂಡಿರ್ತಾನೆ. ಅದೇ 100 ಎಕರೆ ಜಮೀನ್ ಎಲ್ರಿಗೂ ಸೇರಿದ್ದಿದ್ರೆ, ಎಲ್ರು ಸೇರ್ಕೊಂಡು ಒಟ್ಟಾಗಿ ಏನಾದ್ರೂ ಕೃಷಿ ಮಾಡ್ತೀವಿ ಅಂತ ಆಗಿದ್ದಿದ್ರೆ ನಾವ್ ಯಾವ ರಾಜಕಾರಣಿಗಳ ಮುಂದೆಯೂ ತಲೆ ತಗ್ಗಿಸಬೇಕಾಗಿರಲಿಲ್ಲ. ಆದ್ರೆ ಇವತ್ತು ನಮ್ ಸಿಟಿ ಹೇಗಾಗೋಗಿದೆ ಅಂತಂದ್ರೆ, ಚಿಕ್ಕ ಭೂಮಿಯಲ್ಲಿ ನಾವ್ ಇರೋದ್ರಿಂದ ನಮಗ್ ಬರುವಂತ ಈ ಬೆಳೆಗೋಸ್ಕರ ಅವನ ಎದುರುಗಡೆ ಕೈ ಚಾಚಿಕೊಂಡು ನಿಂತ್ಕೊಂಡು ಈ ಬೆಳೆಗೆ ಬೆಂಬಲ ಬೆಲೆ ಕೊಡ್ತೀಯಾ ಅಂತ ಕೇಳ್ಕೊಂಡು ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತಲ್ಲ. ಯಾವ ದೇಶದಲ್ಲಿ ರಾಜನೇ ರೈತರ ಮುಂದೆ ಕೈ ಮುಗಿದು ನಿಂತ್ಕೊಳ್ತಿದ್ನೋ ಆ ದೇಶದಲ್ಲಿ ರೈತನೇ ರಾಜನ ಮುಂದೆ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಳ್ಬೇಕಾದ ವಾತಾವರಣ ಸೃಷ್ಟಿ ಮಾಡಿದ್ವಲ್ಲ. ಯಾತಕ್ಕೆ ಅಂತಂದ್ರೆ, ಅಸೂಯೆ ನಮ್ಮೊಳಗ್ ಬಂದು ತುಂಬಿಕೊಂಡ್ಬಿಡ್ತು. ಅನೇಕ ವರ್ಷಗಳ ಕಾಲ ಗುಲಾಮಿತನ ಮಾಡಿ ಮಾಡಿ ನೆನ್ನೆ ಒಬ್ಬ ಸೈಂಟಿಸ್ಟ್ ಜೊತೆ ಮಾತಾಡ್ತಾ ಕೂತಿದ್ದೆ ನಾನು. ಆ ಸೈಂಟಿಸ್ಟ್ ಏನ್ ಹೇಳಿದ್ರು ಅಂತಂದ್ರೆ, ಯಾವುದೇ ಒಂದು ವಿಚಾರವನ್ನ 4 ಪೀಳಿಗೆಗಳ ಕಾಲ ನೀವು ತುಂಬಿದ್ರೆ 5ನೇ ಪೀಳಿಗೆ ಒಳಗೆ ಅದು ಅಂತರಂಗದೊಳಗೆ ಜೀನ್ಸ್ ಒಳಗೆ ಸೇರ್ಕೊಂಡ್ ಬಿಡುತ್ತೆ. ಅವರೊಂದು ಪ್ರಯೋಗ ಮಾಡಿದ್ರಂತ ಇಲಿಗಳ ಮೇಲೆ. ಇಲಿಗಳಿಗೆ ಕತ್ಲು ಕಂಡ್ರೆ ಬಹಳ ಪ್ರೀತಿ. ಕತ್ತಲಿರುವಂತ ಒಂದು ರಂಧ್ರದೊಳಗೆ ಇಲಿಗಳು ಹೋಗೋ ತರ ಮಾಡ್ತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ಮೊದಲನೇ ಪೀಳಿಗೆ ಇಲಿಗಳಿಗೆ ಆ ಕತ್ಲಿಗೆ ಬಂದ ತಕ್ಷಣ ಕರೆಂಟ್ ಶಾಕ್ ಕೊಡೋದಂತ. ಇಲಿ ಒಳಗ್ಬಿಡ್ತಿತ್ತು, ಅದ್ರ ಮರಿ ಹಾಕ್ತಲ್ಲ ಅದಕ್ಕೂ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. 3ನೇ ಪೀಳಿಗೆಯಲ್ಲೂ ಮರಿ ಸ್ವಲ್ಪ ಬರ್ಲಿಕ್ಕೆ ಟ್ರೈ ಮಾಡ್ತಿತ್ತು, ಅದಕ್ಕೂ ಕರೆಂಟ್ ಶಾಕ್ ಕೊಟ್ರು. 4ನೇ ಪೀಳಿಗೆಗೂ ಕೊಟ್ರು. 5ನೇ ಪೀಳಿಗೆ ಏನಾಯ್ತಂತೆ ಗೊತ್ತಾ, ಕತ್ಲತ್ರ ಇಲಿಗಳು ಹೋಗೋದೇ ಬಿಟ್ಬಿಟ್ರು. ನಾವು ಕತ್ಲತ್ರ ಹೋಗೋದಿಲ್ಲ, ಕತ್ಲಿಗೆ ಹೋದ್ರೆ ಏನೋ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದ್ರೊಳಗೆ ಸೇರ್ಕೊಂಡ್ ಬಿಟ್ಟಿದೆ. ನಿನ್ನ ಅಪ್ಪ ಹೋಗ್ಲಿಲ್ಲ, ನಿಮ್ ತಾತ ಹೋಗ್ಲಿಲ್ಲ, ನಿಮ್ ಮುತ್ತಾತ ಹೋಗ್ಲಿಲ್ಲ, ಹೋದಾಗೆಲ್ಲ ಏಟ್ ತಿಂದಿದ್ದಾರೆ, ನೀನು ಹೋಗ್ಬೇಡ ಅಂತ ಜೀನ್ಸ್ ಒಳಗೆ ಸೇರ್ಕೊಂಡ್ ಬಿಡುತ್ತೆ ಅಂತ. ನಮಗೂ ಈ 100 ವರ್ಷಗಳಿಂದ ಗುಲಾಮಿತನ ಮಾಡಿ 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 ಹೆಂಗಾಗೋಗ್ಬಿಟ್ಟಿದೀವಿ ಅಂತಂದ್ರೆ, ನಮ್ಮಪ್ಪ ಗುಲಾಮ ಆಗಿದ್ದ, ನಮ್ ತಾತ ಆಗಿದ್ದ, ನಮ್ ಮುತ್ತಾತ ಆಗಿದ್ದ, ಹಿಂಗಾಗಿ ನಾನು ಹುಟ್ಟ ಗುಲಾಮನಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ.